ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಯಶವಂತಪುರ ಶಾಸಕ ಬಿಜೆಪಿ ಮುಖಂಡ ಎಸ್ ಟಿ ಸೋಮಶೇಖರ್ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ವೈಯಕ್ತಿಕವಾಗಿ ಇಪ್ಪತ್ತು ವರ್ಷದಿಂದ ಸೆಣಸಾಟ ಮಾಡ್ಕೊಂಡು ಬಂದಿದ್ದೇನೆ ಕಾಂಗ್ರೆಸ್ ಜೆಡಿಎಸ್ ಜೊತೆ ಮೈತ್ರಿ ನೋಡಿದ್ದೇನೆ ಈ ವಿಚಾರವಾಗಿ ನನಗೂ ವೈಯಕ್ತಿಕವಾಗಿ ಅಸಮಾಧಾನವಿದೆ ಅಂತ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಯಾವತ್ತೂ ನಮ್ಮ ಅವರ ಕಾರ್ಯಕರ್ತರಿಗೆ ಹೊಂದಾಣಿಕೆ ಇಲ್ಲ ಹತ್ತಿರದಿಂದ ಮಾನಸಿಕವಾಗಿ ಕಿರುಕುಳ ನೋಡಿತೇನೆ ಅಧಿಕೃತವಾಗಿ ಮೈತ್ರಿಯಾದ ಬಳಿಕ ಮುಂದಿನ ನಿರ್ಧಾರ ಮಾಡುತ್ತೇನೆ ಅಂತ ಹೇಳಿದ್ರು ಏನು ಅರ್ಥ ಆಗದ್ರೆ ಮೈತ್ರಿ ಬಗ್ಗೆ ಅಧಿಕೃತ ಇನ್ನೇನು ಹೇಳಿಕೆ ಬಂದಾಗಿದೆ ಮೈತ್ರಿ ವಿಚಾರಕ್ಕಿಂತ ಮೊದಲಿಂದಲೂ ಕೂಡ ಎಸ್ ಟಿ ಸೋಮಶೇಖರ್ ಅವನ ಕಾಲು ವರಿಕಿಟ್ಟವರೇ ಬಿ ಜೆ ಪಿಯಿಂದ ಅನ್ನೋ ಸುದ್ದಿ ಆದರೆ ಯಡಿಯೂರಪ್ಪನವರೇ ಸುಪ್ರೀಂ ಅವರ ಮಾತಿಗೆ ಬೆಲೆ ಕೊಟ್ಟು ನಾನು ಒಂದು ತಿಂಗಳಿಂದ ಏನೂ ಮಾತನಾಡಿಲ್ಲ ಅಂತ ಹೇಳದಿರುವಂಥ ಎಸ್ ಟಿ ಸೋಮಶೇಖರ್ ಅವರು ಇದೀಗ ಮೈತ್ರಿಯನ್ನು ಬಹಿರಂಗವಾಗಿ ವಿರೋಧಿಸಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಇತ್ತು ಅವರು ಇವರಿಗೆ ಮತ ಹಾಕಲಿಲ್ಲ ಇವರು ಅವರಿಗೆ ಮತ ಹಾಕಿಲ್ಲ ಯಾರು ಕೂಡ ಈ ಬಗ್ಗೆ ವೈಯಕ್ತಿಕವಾಗಿ ಹೇಳ್ತಿಲ್ಲ ಮೈತ್ರಿ ವಿಚಾರವಾಗಿ ನಮ್ಮ ಪಕ್ಷದಲ್ಲಿ ಯಾರನ್ನೂ ಕರೆದು ಚರ್ಚಿಸಿಲ್ಲ ವೈಯಕ್ತಿಕವಾಗಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ನನ್ನ ಸಹಮತ ಇಲ್ಲ ಹೈಕಮಾಂಡ್ ಅಂದರೆ ನಮಗೆ ಬಿ ಎಸ್ ಯಡಿಯೂರಪ್ಪ ನಾನು ಹೇಳೋವರೆಗೂ ಏನು ಮಾತಾಡಬೇಡಿ ಅಂತ ಹೇಳಿದ್ರು ಅದಕ್ಕಾಗಿ ಸುಮ್ಮನಿದ್ದೆ ಮೈತ್ರಿಂದ ಕೆಳಮಟ್ಟದ ಕಾರ್ಯಕರ್ತರಿಗೆ ಹಿಂಸೆ ಆಗಿದೆ ಜೆ ಡಿ ಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಸಹ ಹಾಗೆ ಆಗಿತ್ತು ಕಾರ್ಯಕರ್ತರ ವಿವಾದ ಕ ವಿರೋಧ ಕಟ್ಕೊಂಡು ಎಮ್ ಎಲ್ ಎ ಆಗಲ್ಲ ಆಗಲ್ಲ ಎಸ್ ಇದು ಸ್ಪಷ್ಟವಾಗಿ ಪ್ರತಿಯೊಬ್ಬ ಜನಪ್ರತಿನಿಧಿಗೂ ಇರಬೇಕಾದ ಬೇಸಿಕ್ ಸೆನ್ಸು ಕಾರ್ಯಕರ್ತರನ್ನು ಕೆಣಕಿದರೆ ಕಾರ್ಯಕರ್ತರ ವಿರೋಧವನ್ನು ಕಟ್ಕೊಂಡ್ರೆ ಜನನಾಯಕ ಆಗಕ್ಕೆ ಹೀಗಾಗಿ ಜನರ ನಂಬಿಕೆಯನ್ನು ಕಳ್ಕೊಳ್ಬಾರ್ದು ಹೀಗಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯ ಬಗ್ಗೆ ನನಗೆ ಸಹ ಇಲ್ಲ ಯಡಿಯೂರಪ್ಪ ಅವರೇ ನಮಗೆ ಸುಪ್ರೀಮ್ ಬೇರೆ ಯಾವ ಹೈಕಮಾಂಡ್ ಇಲ್ಲ ಇದು ಕೇವಲ ಎಸ್ ಟಿ ಸೋಮಶೇಖರ್ ಅವರ ಮಾತಲ್ಲ ಬಿ ಜೆ ಪಿಯ ಸಾಕಷ್ಟು ನಾಯಕರುಗಳ ಮಾತು ಎಸ್ ಟಿ ಸೋಮಶೇಖರ್ ಅವರು ಇತ್ತೀಚೆಗೆ ಹೋದವರು ಸಾಕಷ್ಟು ಬಿ ಜೆ ಪಿಯಲ್ಲೇ ಇರುವಂಥ ನಾಯಕರ ಮಾತು ಯಡಿಯೂರಪ್ಪ ಅವ್ರನ್ನ ನಿರ್ಲಕ್ಷಿಸಿದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಢಮಾರ್ ಹೀಗಾಗಿ ಯಡಿಯೂರಪ್ಪ ಅವ್ರು ಸುಮ್ಮನಿರಿ ಎಂದಿದ್ರು ಒಂದು ತಿಂಗಳಿಂದ ನಾನು ಮಾತಾಡಿಲ್ಲ ಆದರೆ ನನಗೆ ಅದ್ರ ಬಗ್ಗೆ ಸಹಮತ ಇಲ್ಲ ಅಂತ ಹೇಳಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಬಗ್ಗೆ ಎಸ್ ಟಿ ಸೋಮಶೇಖರ್ ಒಬ್ಬರೇ ಅಲ್ಲ ಸಾಕಷ್ಟು ಜೆ ಡಿ ಎಸ್ ನಾಯಕರುಗಳಿಗೂ ಹಾಗೂ ಬಿ ಜೆ ಪಿ ನಾಯಕರುಗಳಿಗೂ ಅಸಮಾಧಾನ ಇದೆ ಹೀಗಾಗಿ ಅಧಿಕೃತವಾಗಿ ಇನ್ನೂ ಎಲ್ಲವೂ ಅದಕ್ಕೆ ಅಫಿಷಿಯಲ್ ಆಗಬೇಕು ಯಾಕೆಂದರೆ ಇತಿ ಇತ್ತೀಚೆಗಷ್ಟೇ ಪ್ರೀತಂ ಗೌಡರು ಮಾತಾಡಿದರು ಹಾಸನದಲ್ಲಿ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮೈತ್ರಿ ಅವ್ರು ನೆಂಟ್ರಿದ್ದಂಗೆ ಆತಿಥ್ಯ ನಮ್ಮ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾ ಅದು ಮಾಡಿದ್ದೀವಿ ಮಾಡ್ತೀವಿ ಆದರೆ ವಂಶ ಪಾರಂಪರ್ಯ ರಾಜಕಾರಣ ಕುಟುಂಬ ರಾಜಕಾರಣ ಸಿದ್ಧಾಂತ ನಮ್ಮಲ್ಲಿ ನಡೆಯಲ್ಲ ಅನ್ನೋ ರೀತಿಯಲ್ಲಿ ಬಿ ಸಿದ್ಧಾಂತ ಅಲ್ಲ ಅಂತ ಟಾಂಗ್ ಕೊಟ್ಟಿದ್ದರು ಈಗ ಎಸ್ ಟಿ ಸೋಮಶೇಖರ್ ಅವರು ಕೂಡ ವಿರೋಧಿಸಿದ್ದಾರೆ